ನಮಸ್ಕಾರ ರೀ ಚಾನೆಲ್ಗೆ ಸ್ವಾಗತ ನಾನು ಸಾಂಕ ರೇಣುಕಾ ಸ್ವಾಮಿ ಬರ್ಬರ ಕೊಲೆ ಕೇಸ್ ಮೂರು ತಿಂಗಳು ಕಳೆದೇ ಬಿಟ್ಟಿದೆ ಚಾರ್ಜ್ ಶೀಟ್ ಆಗಿದೆ ಈಗ ಇದರ ಬೆನ್ನಲ್ಲೇ ಈಗ ಸ್ಫೋಟಕ ವಿಚಾರ ಕೇಸ್ನಲ್ಲಿ ಕೋರ್ಟೆ ಗಮನಿಸಿರುವಂತಹ ಮತ್ತು ಎತ್ತಿ ಹಿಡಿದಿರುವಂತಹ ಅತ್ಯಂತ ಪ್ರಮುಖ ವಿಚಾರ ಮತ್ತು ಈ ಕೇಸ್ನ ಅತ್ಯಂತ ಪ್ರಮುಖ ಸಾಕ್ಷಿ ಈಗ ಬಟಾ ಬಯಲ್ ಆಗಿದೆ ಗಮನಿಸ್ತಾ ಇದ್ದೀನಿ ನೀವು ಮೀಡಿಯಾದಲ್ಲಿ ಆ ವ್ಯಕ್ತಿ ರೇಣುಕಾ ಸ್ವಾಮಿ ತನ್ನ ಜೀವ ಭಿಕ್ಷೆಯನ್ನ ಕೇಳ್ತಾ ಇರುವಂತಹ ಫೋಟೋ ಒಂದನ್ನು ನೋಡಿರ್ತೀರಿ ಇದೇ ಹೊತ್ತಲ್ಲಿ ಚಾರ್ಜ್ ಶೀಟ್ ನ ಅತ್ಯಂತ ಪ್ರಮುಖ ವಿಚಾರವೊಂದು ಈ ಕೇಸ್ನಲ್ಲಿ ಎಷ್ಟು ದೊಡ್ಡ ಆಧಾರವಾಗಿದೆ ಈ ಕೇಸ್ನಲ್ಲಿ ಎ ಒನ್ ಯಾರಾಗ್ತಾರೆ ಎ ಟು ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ಈಗ ಗೊಂದಲ ಇದೆಯಲ್ಲ ದರ್ಶನ್ ಎ ಒನ್ ಆಗ್ತಾರ ಎ ಒನ್ ಆಗಿ ಉಳೀತಾರಾ ಅನ್ನೋದಿಕ್ಕೆ ಅದಕ್ಕೂ ಕೂಡ ಇದು ಉತ್ತರವಾಗಬಹುದು ಈ ಕೇಸ್ನಲ್ಲಿ ಶಿಕ್ಷೆಯ ಪ್ರಮಾಣ ಏನಾಗಬಹುದು ಅನ್ನೋದಕ್ಕೆಲ್ಲ ಇದು ಅತ್ಯಂತ ಪೂರಕವಾದಂತಹ ಸಾಕ್ಷಿ ಮಾಹಿತಿನ ಮುಂದೆ ಇಡ್ತಾ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ರೇಣುಕಾ ಸ್ವಾಮಿ ಶರ್ಟ್ಲೆಸ್ ಆಗಿ ಗೋ ಗರಿತಾ ಇರುವಂತಹ ಇಡೀ ಮುಖ ಮೈ ಕಣ್ಣು ಬಾಯಿ ತಲೆ ಎದೆ ಎಲ್ಲ ಕಡೆ ನಜ್ಜು ಗೊಜ್ಜಾಗಿ ಗಾಯದ ಗುರುತುಗಳು ಭಿಕ್ಷೆ ಬಿಡ್ತಾ ಇರೋದು ಕೊನೆ ಕ್ಷಣದಲ್ಲಿ ನನ್ನ ಜೀವ ಭಿಕ್ಷೆ ಕೊಡಿ ಅಂತ ಕೇಳ್ಕೊಳ್ತಾ ಇರ್ಬೋದು ಮೈ ನಡಿಸುವಂತ ಫೋಟೋ ಒಂದು ಈಗ ಹೊರಬಿದ್ದಿದೆ ಪೊಲೀಸ್ ಮೂಲಗಳಿಂದಾನೆ ಬಂದಿರಬಹುದು ತನಿಖೆಯಲ್ಲಿ ಫೋನ್ ಎಲ್ಲ ನಾಶ ಮಾಡಿದ್ರಲ್ಲ ಡಿಲೀಟ್ ಮಾಡಿ ಮತ್ತೊಂದು ಮಾಡಿ ಸಾಕ್ಷಿ ಅವರೇ ತೆಗೆದಿದ್ದ ಫೋಟೋ ತಮ್ಮ ಹೀರೋಯಿಸಮ್ ಮತ್ತೆ ನೆನಪು ಮಾಡ್ಕೊಳ್ಳೋದಿಕ್ಕೆ ಆಮೇಲೆ ನೋಡಿ ಖುಷಿ ಪಡೋದಿಕ್ಕೆ ಅಂತ ತೆಕ್ಕೊಂಡು ಫೋಟೋ ಈಗ ಅವ್ರಿಗೆ ಸಂಕಷ್ಟವನ್ನು ತಂದಿಟ್ಟಿದೆ ಅದನ್ನೆಲ್ಲ ಪೊಲೀಸರು ಡಿಜಿಟಲ್ ಸಾಕ್ಷ್ಯಗಳನ್ನು ಹಿಡಿದು ಎಳೆದಿದ್ದಾರೆ ಅದ್ರ ಪೈಕಿ ಲಿಸ್ಟಲ್ಲೂ ಒಂದು ಫೋಟೋ ಔಟ್ ಆಗಿದೆ ಅದನ್ನು ನೋಡ ರೇಣುಕಾ ಸ್ವಾಮಿ ಫ್ಯಾಮಿಲಿಯವರಂತೂ ನಲುಗು ಹೋಗಿದ್ದಾರೆ ಯಾಕಂದರೆ ಇಷ್ಟು ದಿನ ಸತ್ ಹೋಗಿದ್ದು ಮಾತ್ರ ಗೊತ್ತಿತ್ತು ದೇಹ ಶರೀರ ಮಾತ್ರ ನೋಡಿದ್ರು ಬಿಟ್ಟರೆ ಬದುಕಿದ್ದಾಗ ಏನಾಗಿತ್ತು ಅನ್ನೋ ಕಲ್ಪನೆ ಇರಲಿಲ್ವಲ್ಲ ಈಗ ಅದನ್ನು ನೋಡಿಬಿಟ್ರೆ ಮನೆಯವ್ರಿಗೆ ಯಾವತ್ತೂ ಮರೆಯೋಕೆ ಆಗಲ್ಲ ಸ್ವಾಮಿ ಈ ಮುಖವನ್ನು ಮರೆಯೋಕೆ ಆಗಲ್ಲ ಎಷ್ಟು ಕಷ್ಟ ಅನುಭವಿಸಿ ಸತ್ತಿರಬಹುದಪ್ಪ ದೇವರೇ ಏನು ಚಿತ್ರಹಿಂಸೆಯಿಂದ ಕೊಂದಿರಬಹುದು ಅಂತ ಅದು ಕಾಡ್ತಾ ಇರುತ್ತೆ ಆ ಮುಖ ಕಾಡ್ತಾ ಇರುತ್ತೆ ಕೊನೆ ತನಕ ಅಷ್ಟು ಭೀಕರವಾದಂತಹ ದೃಶ್ಯ ಈಗ ಪೊಲೀಸ್ ಮೂಲಗಳಿಂದನೇ ಔಟ್ ಆಗಿದೆ ನೋಡಿ ಇದರ ನಡುವೆ ಪವಿತ್ರ ಹೆಣ್ಣಲ್ಲಾಕೆ ಹೆಮ್ಮಾರಿ ಅನ್ನೋದಕ್ಕೆ ಕೋರ್ಟೇ ಇಟ್ಟಿರೋ ವಿಚಾರ ಏನದು ಹಾಗಾದ್ರೆ ಅತ್ಯಂತ ಪ್ರಮುಖ ಸಾಕ್ಷಿ ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಸಿಕ್ಕಿರೋದು ರಕ್ತದ ಗುರುತು ಕೊನೆಗೂ ಈ ಕೇಸ್ನಲ್ಲಿ ಪವಿತ್ರ ಕೈ ಏನು ಆಕೆಯ ಪಾತ್ರ ಎಷ್ಟಿದೆ ಇದೇನು ಅಕಸ್ಮಾತ್ ಆಗಿ ಸಿಟ್ಟಲ್ಲಿ ಹೊಡೆಯುವಾಗ ಹೋಗಿದ್ದ ಉದ್ದೇಶ ಪೂರ್ವಕವಾಗಿ ಕೊಲ್ಲಬೇಕು ಅಂತಾನೆ ಬಂದಿದ್ರ ಅನ್ನೋದಕ್ಕೂ ಈಗ ಉತ್ತರ ಸಿಗ್ತಾ ಇದೆ ನೋಡಿ ಜಾಮೀನ್ಗೆ ಹಾಕೊಂಡಿದ್ರಲ್ಲ ಪವಿತ್ರ ಜಾಮೀನ್ಗೆ ಹಾಕೊಂಡಾಗ ಕೋರ್ಟ್ ಛೈಮಾರಿ ಹಾಕಿರೋದು ಇಂಥವ್ರಿಗೆ ಜಾಮೀನು ಕೊಟ್ರೆ ಏನು ಸಂದೇಶ ಕೊಟ್ಟಂಗೆ ಆಗತ್ತೆ ಸಮಾಜಕ್ಕೆ ಜಾಮೀನು ಕೊಟ್ರಂತೂ ಇಂಥವರಿಂದ ಸಾಕ್ಷಿ ನಾಶನೂ ಆಗ್ಬಿಡುತ್ತೆ ಪ್ರಭಾವ ಉಳ್ಳಂತಹ ವ್ಯಕ್ತಿಗಳಿಂದ ಹಾಗಾಗಿ ಸಾಧ್ಯವಿಲ್ಲ ಅಂತ ನಿರಾಕರಿಸಿತು ಹಾಗೆ ಹಲವು ವಿಚಾರಗಳನ್ನು ಹೈಲೈಟ್ ಮಾಡಿರೋದು ಕೋರ್ಟ್ ಇಲ್ಲಿ ಪ್ರೈಮ ಫೇಸಿ ಕ್ಲಿಯರ್ ಇದೆ ಮೇಲ್ನೋಟಕ್ಕೆ ಪವಿತ್ರ ಉದ್ದೇಶಪೂರ್ವಕವಾಗಿ ಆತನನ್ನು ಸಾಯಿಸಬೇಕು ಅಂತಾನೆ ಶೆಡ್ಗೆ ಹೋದಲು ಅನ್ನೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಮತ್ತಷ್ಟು ವಿಚಾರಗಳು ಹೊರಗಡೆ ಬರಬಹುದು ಆಕೆಯ ಚಪ್ಪಲಿಯ ಮೇಲೆ ಬಟ್ಟೆಯ ಮೇಲೆ ರಕ್ತದ ಗುರುತು ರೇಣುಕಾಸ್ವಾಮಿ ಬ್ಲಡ್ ಸ್ಯಾಂಪಲ್ ಜೊತೆಗೆ ಮ್ಯಾಚ್ ಆಗಿದ್ದು ಆಕೆ ಮನಸ್ಸು ಇಚ್ಛೆ ತಳಿಸಿದ್ದಾಳೆ ಹೆಣ್ಣಲ್ಲ ಆಕೆ ಹೆಮ್ಮಾರಿ ಕೊನೆ ಪಕ್ಷ ಆಕೆ ಜೊತೆಗೆ ತುಂಬಾ ಕೆಟ್ಟದಾಗಿ ವರ್ತಿಸಿದ್ದ ಫೋಟೋ ಕಳಿಸಿದ್ದ ಹೀನಾಯವಾಗಿ ಮೆಸೇಜ್ ಮಾಡಿದ್ದ ಎಲ್ಲ ಸರಿ ಆತನಿಗೆ ಒಂದು ಗರ್ಭಿಣಿ ಹೆಂಡತಿ ಇದ್ದಾಳೆ ಅಂತ ಗೋ ಗರ್ದಾಗ್ಲಾದ್ರೂ ಹೆಣ್ಣಾಗಿ ಆಯ್ತು ಬಿಟ್ಟು ಕಳಿಸಿ ಹಾಳಾಗಿ ಹೋಗ್ಲಿ ಅಂತ ಬಿಟ್ಟು ಕಳಿಸ್ಬೇಕಿತ್ತು ಬೇರೆ ಏನು ಬೇಡ ಒಂದು ಮಗು ಹೊತ್ಕೊಂಡಿರುವಂಥ ಹೆಂಡತಿ ಮನೇಲಿ ಕಾಯ್ತಿದ್ದಾಳೆ ಅಂತ ಗೋಗರ್ದಾಗ ಮಾಡಬಾರ್ದು ಕೆಲಸ ಮಾಡಿದ್ಯಪ್ಪ ಬುದ್ಧಿ ಕಲ್ತ್ಕೊ ಇನ್ನು ಮುಂದಾದರೂ ಇಲ್ಲ ನಿನ್ನ ಪರಿಸ್ಥಿತಿ ನೆಟ್ಟಗಿರೋಲ್ಲ ಅಂತ ಕಪಾಲಕ್ಕೂ ಒಂದು ಕೊಟ್ಟು ಕಳಿಸ್ಬೇಕಿತ್ತು ಹೆಜ್ಜೆಂದ್ರೆ ಆದ್ರೆ ಇವರು ಮಾಡಿದ್ದೇನು ಮನುಷ್ಯರು ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಕೋರ್ಟ್ ಇದನ್ನೇ ಹೇಳ್ತಾ ಇದೆ ಊಹೆ ಮಾಡ್ಕೊಳ್ಳೋದಿಕ್ಕಾಗದಂತಹ ಶಿಕ್ಷೆಯನ್ನ ಕೊಟ್ಟು ಟಾರ್ಚರ್ ಮಾಡಿ ಅತ್ಯಂತ ಹೀನಾಯವಾಗಿ ಸಾಯಿಸಲಾಗಿದೆ ಮೂವತ್ತೊಂಬತ್ತು ಇಂಜುರೀಸ್ ಮುಖ ಹೊಟ್ಟೆ ಭಾಗ ತಲೆ ಟೆಸ್ಟಿಕಲ್ಸ್ ಕಾಲಿನ ಭಾಗ ಎಲ್ಲ ಡ್ಯಾಮೇಜ್ ಆಗಿದೆ ಅಷ್ಟು ಇಂಜುರೀಸನ್ನು ಆ ಬಾಡಿ ಎರಡು ಮೂರು ತಾಸು ತಡ್ಕೊಂಡು ಅರೆ ಪ್ರಜ್ಞಾವಸ್ಥೆಯಲ್ಲಿ ಕೊನೆಗೆ ಮತ್ತೆ ತದಕ್ತಾರೆ ಎಬ್ಸೋಕ್ ನೋಡ್ತಾರೆ ಹೇಳಲ್ಲ ಅಲ್ಲಿಗೆ ಜೀವ ಪ್ರಾಣ ಪಕ್ಷಿ ಹಾರೇ ಹೋಗಿರುತ್ತೆ ಕರೆಂಟ್ ಶಾಕ್ ಕೊಡಲಾಗಿದೆ ಎಲ್ಲ ಈಗ ಗೊತ್ತಾಗಿರುವಂಥ ವಿಚಾರಗಳಲ್ವ ಕೋರ್ಟ್ ಹೇಳ್ತಿರೋದಿದೆ ರಕ್ತದ ಸ್ಯಾಂಪಲ್ ಮ್ಯಾಚ್ ಆಗಿದೆ ಆಕೆ ಮನಸ್ಸೋ ಇಚ್ಛೆ ತಳಿಸಿದ್ದಾಳೆ ಕಿಲ್ ಹಿಮ್ಮಂತ ಆಕೆ ಕಿರ್ಚಿದಾಗ ಮತ್ತಷ್ಟು ವ್ಯಘ್ರವಾದ ದರ್ಶನ್ ಕೊನೆಗೆ ಆ ವ್ಯಾಘ್ರನ ಕೋಪಕ್ಕೆ ಬಲಿಯಾದ ರೇಣುಕಾಸ್ವಾಮಿ ಇದಿಷ್ಟು ಮೂರು ತಿಂಗಳ ಹಿಂದೆ ನಡೆದಂಥ ಅತ್ಯಂತ ಕ್ರೂರವಾದಂಥ ರೇಣುಕಾಸ್ವಾಮಿ ಹತ್ಯೆ ಕಥೆ ಹಾಗಾಗಿ ಈಗ ಜಾಮೀನು ದರ್ಶನ್ಗಾಗ್ಲಿ ಪವಿತ್ರಗಾಗ್ಲಿ ಸಿಗಲ್ಲ ಇನ್ನೂ ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಜಾಮೀನು ಸಿಗಲ್ಲ ಅಷ್ಟರ ಒಳಗಡೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗಿ ಕೇಸ್ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋದ್ರಂತೂ ಕಥೆ ಮುಗೀತು ಈ ಕೇಸು ಏನೋ ಅಕಸ್ಮಾತ್ ಆಗಿ ಏನೋ ಮಾಡುವಾಗ ಜೀವ ಹೋಗಿದೆ ಅಲ್ಲ ಉದ್ದೇಶ ಪೂರ್ವಕವಾಗಿ ಮನಸ್ಸು ಇಚ್ಛೆ ಸಾಯಿಸಬೇಕು ಅಂತಾನೆ ಯಾವ ಪ್ರಾಣಿನೂ ಅಷ್ಟು ಟಾರ್ಚರ್ ಮಾಡೋಕೆ ಸಾಧ್ಯ ಇಲ್ಲ ಮನುಷ್ಯತ್ವ ಇರೋರಿಂದ ಆ ಥರ ಟಾರ್ಚರ್ ಮಾಡಿ ಕುಂದಿರೋದು ಅನ್ನೋದು ಈ ಇನ್ವೆಸ್ಟಿಗೇಷನ್ ಪ್ರಾಸೆಸ್ ಅಲ್ಲಿ ಚಾರ್ಜ್ ಶೀಟ್ ಅಲ್ಲಿ ಸಿಕ್ತಿರೋ ಪಾಯಿಂಟ್ಸ್ ಅಲ್ಲಿ ಗೊತ್ತಾಗ್ತಿದೆ ಅದರಲ್ಲೂ ಪವಿತ್ರ ಕುಮ್ಮಕ್ಕು ಆಕೆಯ ಪ್ರಚೋದನೆ ಆಕೆಯ ಸೇಡು ಸಂಚಿನಿಂದ ಇಷ್ಟು ದೊಡ್ಡ ಕೃತ್ಯ ಆಗಿದೆ ತಪ್ಪು ಮಾಡಿರೋದು ದರ್ಶನ್ ಮಾಡಿಸಿರೋ ದರ್ಶನ್ ಮುಚ್ಚಾಕ ನೋಡಿರೋ ದರ್ಶನ್ ಸಾಕ್ಷಿ ನಾಶದ ಕೇಸು ಎಲ್ಲ ಇದೆ ದರ್ಶನ್ಗಷ್ಟು ಸುಲಭ ಇಲ್ಲ ಆದರೆ ದರ್ಶನ್ ಜೊತೆಗೆ ಪವಿತ್ರ ಪಾತ್ರ ಕೂಡ ಅತ್ಯಂತ ದೊಡ್ಡ ಮಟ್ಟದಲ್ಲಿದೆ ಸೊ ಆಕೆ ಏವನ್ನಾಗಿಯೇ ಉಳ್ಕೊಳ್ಳೋ ಸಾಧ್ಯತೆ ದಟ್ಟವಾಗಿದೆ ನೋಡ್ಬೇಕು ಒಟ್ನಲ್ಲಿ ಈ ಕೇಸ್ ಇಡೀ ದೇಶವನ್ನೇ ಬೆಚ್ಚಿಬೀಳಿಸಿತ್ತು ಅಕ್ಕೊಂದಂಥ ರೀತಿ ರಾಜ್ಯವನ್ನು ನಲುಗಿಸ್ಬಿಟ್ಟಿತ್ತು ಎಂಥ ಮನುಷ್ಯರಪ್ಪ ಇವರು ಅಂತ ಈಗ ಫೋಟೋ ಔಟ್ ಆದ ಮತ್ತಷ್ಟು ಮೈ ನಡುಗುವಂತೆ ಮಾಡಿದೆ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಥ್ಯಾಂಕ್ ಯು